ముంద సీ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಹೋದರಿ ಪತಿ ಅಂದರೆ ಡಿ ಕೆ ಶಿ ಪಾವ ಹಾಗೆ ಕೆ ಪಿ ಸಿ ಸಿ ಕಾರ್ಯಕಾರಿಣಿ ಸದಸ್ಯರಾಗಿದ್ದ ಸಿ ಪಿ ಶರತ್ಚಂದ್ರ ಅವರು ಆಮ್ ಆದ್ಮಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಆಮ್ ಆದ್ಮಿ ಪಕ್ಷಕ್ಕೆ ಸೇರ್ಪಡೆಯಾದ ಬಳಿಕ ಮಾತನಾಡಿದ ಸಿ ಪಿ ಶರತ್ಚಂದ್ರ ಅವರು ಕಾಂಗ್ರೆಸ್ನಲ್ಲಿ ಟಿಕೆಟ್ ವಿಚಾರದಲ್ಲಿ ನನಗೆ ಅನ್ಯಾಯವಾಗಿದೆ ಹಾಗಂತ ನಾನು ಟಿಕೆಟ್ಗೆ ಬೇಡಿಕೆ ಬೇಡ್ಕೊಂಡು ಹೋಗಲ್ಲ ಡಿ ಕೆ ಶಿ ಸಂಬಂಧಿ ಆಗಿರ್ಬೋದು ಹಾಗಂತ ಟಿಕೆಟ್ ಭಿಕ್ಷೆನ ನಾನು ಯಾವ ಕಾರಣಕ್ಕೂ ಕೇಳಲ್ಲ ಕಾಂಗ್ರೆಸ್ ಕಾರ್ಯಶೈಲಿಯಿಂದ ಬೇಸತ್ತು ಆಪ್ಗೆ ಸೇರ್ಪಡೆಗೊಂಡಿದ್ದೇನೆ ಅಂತ ಅವ್ರು ತಿಳಿಸಿದ್ದಾರೆ ಇನ್ನು ಡಿ ಕೆ ಶಿ ಜೊತೆ ನಾನು ಪಕ್ಷ ಬಿಡೋ ಬಗ್ಗೆ ಸಮಾಲೋಚನೆ ಮಾಡಿಲ್ಲ ಇದು ನನ್ನ ವೈಯಕ್ತಿಕ ನಿರ್ಧಾರವಾಗಿದೆ ನಾನು ಚನ್ನಪಟ್ಟಣದಲ್ಲಿ ಅಪಾರ ಸೇವೆ ಮಾಡಿದ್ದೇನೆ ಹೀಗಾಗಿ ಆಪ್ನಿಂದಲೂ ಅಲ್ಲಿ ಸ್ಪರ್ಧಿಸುವ ಇರಾದೆ ಹೊಂದಿದ್ದೇನೆ ಅಂತ ತಿಳಿಸಲ್ವಾ ಅಲ್ವಾ ಶರಚಂದ್ರ ದೊಡ್ಡ ನಾಯಕ ಅಲ್ಲ ಚನ್ನಪಟ್ಟಣ ಯೋಗೇಶ್ವರ್ ವರ್ಸಸ್ ಜೆಡಿಎಸ್ ಹೌದು ಯೋಗೇಶ್ವರ್ ವರ್ಸಸ್ ಕುಮಾರಸ್ವಾಮಿ ಕಾಂಗ್ರೆಸ್ ಏನೋ ಪ್ರಸನ್ನ ಗೌ ಗೌಡ ಅಂಗ ಕೊಡ್ತಾ ಇದ್ರು ಹಾಗಾಗಿ ಇವ್ರು ಕೊಡ್ತಿರ್ಲಿಲ್ಲ ಆಮೇಲೆ ನಂದು ಒಂದೇನು ಇರಲಿ ಅಂತ ಅವ್ರ ಒಂದು ರಾಜಕೀಯ ಹೋಗ್ತಿದ್ದಾರೆ ಬಹುದೊಡ್ಡ ರಾಜಕಾರಣದ ಪರಿಣಾಮವೇನ್ ಬೀರಲ್ಲ ಹ್ಮಕಾರಣಕ್ಕೆ ಬಿಟ್ರೆ ಬರೇನಿಲ್ಲ ಅದ್ಬಿಟ್ರೆ ಡಿ ಕೆ ಶಿವಕುಮಾರ್ ಅವರೇ ಬಂದು ಚೆನ್ನಪ್ಪ ನಿಂತ್ಕೊಂಡ್ರೆ ಏನ್ ಗೆಲ್ತಿರಲಿಲ್ಲ ಹೌದು ಕರೆಕ್ಟ್ ಡಿ ಕೆ ಶಿವಕುಮಾರ್ ಬ್ರದರ್ ಡಿ ಕೆ ಸುರೇಶ್ ಗೆ ಅಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಹೆಲ್ಪ್ ಮಾಡಿದ್ದು ಹದ್ಮೂರಲ್ಲಿ ಮತ್ತೆ ಹದಿನೆಂಟರಲ್ಲಿ ಹದಿಮೂರಲ್ಲಿ ಬಿಜೆಪಿ ಸರ್ಕಾರದ ಮಿನಿಸ್ಟರ್ ಆಗಿದ್ದರು ಯೋಗೇಶ್ವರ್ ವೋಟಿಂಗ್ ಅನುಕೂಲ ಮಾಡಿಕೊಟ್ಟಿದ್ದು ಡಿ ಕೆ ಶಿವಕುಮಾರ್ ಸಹೋದರ ಡಿಕೆ ಸುರೇಶ್ಗೆ ಎರಡ್ ಸಾವಿರದ ಹದಿನಾರು ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಸಮಾಜವಾದಿ ಪಕ್ಷದ ಶಾಸಕ ಸಿಪಿ ಯೋಗೇಶ್ವರ್ ಅವತ್ತು ಆತ ಹೆಲ್ಪ್ ಮಾಡಿದ್ದು ಡಿ ಕೆ ಸುರೇಶ್ ಅವರಿಗೆ ಹೌದು ಡಿ ಕೆ ಸಿ ಪಿ ಯೋಗೇಶ್ವರ್ ಕಾರಣಕ್ಕೆ ಅಲ್ಲಿ ಡಿ ಕೆ ಸುರೇಶ್ ಲಾಭ ಆಗಿತ್ತು ಅಲ್ಲಿ ಸಿ ಪಿ ಯೋಗೇಶ್ವರ ಸುರೇಶ ಅಂತ ಸಿಪಿ ಯೋಗೇಶ್ವರ ಸಿಗೇಶ್ವರ ಅಂತಳ ಯೋಗೇಶ್ವರ್ ಒಂದು ಪಕ್ಷಕ್ಕೆ ಮೀರಿದ ಶಕ್ತಿ ಇದೆ ಅಲ್ಲಿ ಯೋಗೇಶ್ವರ್ ಜೆ ಡಿ ಎಸ್ ಬಿಟ್ಟು ಮೂರನೇ ಪ್ಲೇಸ್ ಅಲ್ಲೇ ಕಾಂಗ್ರೆಸ್ ಇವತ್ತಿನವರೆಗೂ ಇರೋದು ಯೋಗೇಶ್ವರ್ ಕಾರಣ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿತ್ತು ಅವ್ರು ಬಿಟ್ಟು ಹೋದ್ಮೇಲೆ ಮೂರನೇ ಪ್ಲೇಸ್ ಹಾಗಾಗಿ ಅಂತದ್ ದೊಡ್ಡ ಏನು ಇಂಪ್ಯಾಕ್ಟ್ ಆಗಲ್ಲ ನೋಡ್ಬೇಕು ಆದ್ರೆ ಆ ಕಾಂಗ್ರೆಸ್ ಪಾರ್ಟಿಲಿ ಉಸಿರು ಕಟ್ಟೋದು ವಾತಾವರಣ ನನ್ನ ಸರಿಯಾಗಿ ನಡೆಸ್ಕೊಳ್ಳಲ್ಲ ಹಾಗಾಗಿ ನಾನು ಬೇಸತ್ತು ಆಮ್ ಆದ್ಮಿ ಪಕ್ಷದ ಸಿದ್ಧಾಂತ ತತ್ವ ಅವರ ಆಚಾರ ಅವ್ರ ವಿಚಾರ ಅವ್ರ ಸಾಧನೆಗಳು ಬರೀ ಹತ್ತು ವರ್ಷದಲ್ಲೇ ಅವರು ನ್ಯಾಷನಲ್ ಪಾರ್ಟಿ ಆದದ್ದು ಫ್ಯೂಚರ್ ಆಫ್ ಇಂಡಿಯಾ ಅನ್ನಿಸ್ತದೆ ನನಗೆ ಆಮ್ ಆದ್ಮಿ ಪಕ್ಷ ಅದನ್ನು ಮೆಚ್ಚಿ ನಾನು ಈ ಪಾರ್ಟಿಯಲ್ಲಿ ಸೇರಿಕೊಂಡು ಸೇವೆ ಮಾಡಬೇಕು ಸರ್ವಿಸ್ ಮಾಡಬೇಕು ಅಂತ ಬಂದಿದ್ದೀನಿ